ಮುಹೂರ್ತ ಆಯಿತು 15th. ಸಾಧು ಸರ್ ಕ್ಲ್ಯಾಪ್ ಮಾಡಿದ್ರು, ಸುನಿ ಸರ್ ಆ್ಯಕ್ಷನ್ ಕಟ್ ಹೇಳಿದ್ರು, ಸಂತೋಷ್ ರೈ ಪತ್ತಾಜೆ ಕ್ಯಾಮ್ರಾಮನ್ ರೋಲ್ ಮಾಡಿದ್ರು. ಸೊ ಶ್ರುತಿ ಪ್ರಕಾಶ್ ಮತ್ತು ಸಂತೋಷ್ ಹೀರೋ ಹೀರೋಯಿನ್. ಲಂಡನಲ್ಲಿ ಲಂಬೋದರ ಫಿಲ್ಮು, ಆ್ಯಕ್ಚುಲಿ ಕಾಮಿಡಿ ಜಾನರ್ ಫಿಲ್ಮ್, ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೂವಿ. ಇದರಲ್ಲಿ ಕಾಮಿಡಿ ಇರೋದ್ರಿಂದನೇ ಆ ಥರ ಒಂದು ಟೈಟಲ್ ಚೂಸ್ ಮಾಡಿದ್ವಿ, ಲಂಬೋದರ. ಮತ್ತು ಲಂಡನಲ್ಲಿ ಟ್ರಾವೆಲ್ ಆಗ್ತಿರೋದ್ರಿಂದ ಕತೆ ಲಂಡನಲ್ಲಿ ಲಂಬೋದರ ಅಂತ ಚೂಸ್ ಮಾಡಿದ್ವಿ. ಟೆಕ್ನಿಷಿಯನ್ಸು ಆಲ್ಮೋ ಕ್ಯಾಮ್ರಾಮನ್ ಡಿ ಒ ಪಿ ಪಣಿದರ್ ಅಂತ, ಆ್ಯಡ್ಸ್ ಮಾಡಿದ್ದಾರೆ ಮುಂಚೆ, ಆ್ಯಡ್ಸ್ನೆಲ್ಲ. ಇವಾಗ ಫಸ್ಟ್ ಫೀಚರ್ ಫಿಲ್ಮ್ ಟ್ರೈ ಮಾಡ್ತಾಯಿದ್ದಾರೆ. ಮ್ಯೂಸಿಕ್ ಪ್ರಣವ್ ಅವರು, ಅವ್ರದ್ದು ಎಲ್ಲ ತುಂಬ ಫ್ರೆಶ್ ಆಗಿತ್ತು ಮ್ಯೂಸಿಕ್ಕು. ಆಮೇಲೆ ನಮ್ಮ ಟೀಮ್ ಸುನಿ ಸರ್ಗೆ ಎಲ್ಲರಿಗೂ ನಮ್ಮ ಟೀಮ್ ಮುಂಚೆಯಿಂದನೂ ಪರಿಚಯ ಇದ್ರು ಅವರು, ನಾವು ಹಳೆ ಫ್ರೆಂಡ್ಸು. ಸೊ ಹಂಗಾಗಿ ಆಲ್ಮೋಸ್ಟ್ ನಮ್ಮ ಒಂದು ಇನ್ನರ್ ಟೀಮಲ್ಲೇ ವರ್ಕ್ ಮಾಡ್ತಾಯಿದ್ದೀವಿ. ಆರ್ಟಿಸ್ಟ್ ಅಚ್ಯುತ್ ಸರ್ ಇದ್ದಾರೆ, ತಂದೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಆಮೇಲೆ ಸಾಧು ಸರ್ ಮತ್ತು ಸಂಪತ್ ಸರ್ ಬೇರೆ ಗೆಟಪಲ್ಲೇ ಇದ್ದಾರೆ ಫಿಲ್ಮಲ್ಲಿ. ಇದರಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಕಾಮಿಡಿ ಮಾಡ್ತಾಯಿದ್ದೀವಿ, ಬಟ್ ಅದ್ರ ಜೊತೆಗೆ ಒಂದಿಷ್ಟು ಎಮೋಷನ್ಸ್ ಇಟ್ಕೊಂಡಿದ್ದೀವಿ. ಅಂದರೆ ಎನ್ ಆರ್ ಐಗಳ್ದು ಒಂದಿಷ್ಟು ಲೈಫ್ ಸ್ಟೈಲ್ ತೋರಿಸೋ ಥರ. ಆಮೇಲೆ ಇಲ್ಲಿಂದ ತುಂಬ ಜನ ಕೆಲವರು ಅದೇನಂತಲೇ ಗೊತ್ತಿಲ್ಲ, ದೇಶ ಬಿಟ್ಟು ಹೋಗ್ಬೇಕಂತಲೇ ಇರ್ತಾರೆ, ಹೋಗ್ಬೇಕಷ್ಟೇ, ಅದೇನೋ ಗೊತ್ತಿಲ್ಲ, ಹೋಗ್ಬೇಕು ಇಲ್ಲಿ ಇಲ್ಲಿ ಇರಲ್ಲ ಅಂತಲೇ ಫಿಕ್ಸ್ ಆಗಿರ್ತಾರೆ. ಅದಕ್ಕೋಸ್ಕರ ಟ್ರೈ ಮಾಡ್ತಾನೆ ಇರ್ತಾರೆ ಹೋಗೋಕ್ಕೆ, ವೀಸಾ ಟ್ರೈ ಮಾಡೋದು, ಏನೇನೋ ಐಡಿಯಾಗಳು ಟ್ರೈ ಮಾಡೋದು, ದೇಶದಲ್ಲಿ ಮಾತ್ರ ಇರಲ್ಲ. ಅಂಥದ್ದೊಂದು ಚಿಕ್ಕದೊಂದು ಎಲಿಮೆಂಟ್ ಇದೆ, ಅದನ್ನು ಥ್ರೂ ಔಟ್ ಹಿಂಗೆ ಕಾಮಿಡಿನ ತೊಗೊಂಡೋಗೋದು. ಆ ಬೇಸ್ಗೆ ಕತೆ ಬೇಸ್ಗೋಸ್ಕರ ಒಂದು ಈ ದಿನ ಭವಿಷ್ಯದ ಒಂದು ಲಿಂಕ್ ಇಟ್ಕೊಂಡು ಇದರಲ್ಲಿ ಒಂದು ಎಮೋಷ್ನಲ್ ಫೀಲ್ ಇದೆ ಸಿನಿಮಾಲ್ಲಿ. ಬಟ್ ನಾನು ಕಾಮಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಜನ ಎಕ್ಸ್ಪೆಕ್ಟೇಷನ್ ಇರದೇ ನೋಡಲಿ ಅನ್ನೋ ಒಂದು ಇದಕ್ಕೆ, ಬಟ್ ಥ್ರೂ ಔಟ್ ಎಂಟರ್ಟೈನಿಂಗ್ ಇರೋವಂಥ ಒಂದು ಸಿನಿಮಾ ಇದೆ. ನನ್ನ ಹೆಸರು ಸಂತೋಷ್ ಅಂತ, ಯು ಕೆಲಿ ಇದ್ದೀನಿ, 1 ವರ್ಷ ಆಯ್ತು ಯು ಕೆಗೆ ಹೋಗಿ. ಲಂಡನಲ್ಲಿ ಲಂಬೋದರದಲ್ಲಿ ನಾನು ಲಂಬೋದರನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ರಾಜ ಅವ್ರು ಆಗಲೇ ಒಂದು ಚಿಕ್ಕ ಬೈಕ್ ಕೊಟ್ಟಿದ್ದಾರೆ. ತುಂಬ ಒಂದು ತುಂಟು ಕ್ಯಾರೆಕ್ಟರು, ಒಂದು ದಿನ ಭವಿಷ್ಯನ ತುಂಬ ನಂಬಿರೋ ಒಂದು ಕ್ಯಾರೆಕ್ಟ್ರಿಗೆ ಅವ್ನ ಲೈಫಲ್ಲಿ ಏನೇನಾಗುತ್ತೆ ಆ ನಂಬಿಕೆ ಇಟ್ಕೊಂಡು ಅದರಿಂದ ಹೊರಗಡೆ ಬರ್ತಾನ ಅನ್ನೋದೇ ಸ್ಟೋರಿ. ವಿಶೇಷ ಏನು ಅಂದರೆ, ಒಂದು ಚಿಕ್ಕ ಫ್ಯಾಮಿಲಿಯಲ್ಲಿ ಸ್ಟಾರ್ಟ್ ಆಗಿ ಯು ಕೆ ತನಕ ಕರ್ಕೊಂಡೋಗಿ ಆ ನಂಬಿಕೆ ಏನಾಗುತ್ತೆ ಆ ಕ್ಯಾರೆಕ್ಟ್ರಿಗೆ ಅಂತ ಒಂದು ಸೀಕ್ವೆನ್ಸ್ನ ಫಾರ್ಮ್ ಮಾಡಿದ್ದಾರೆ. ಸೊ ಶ್ರುತಿ ಅವ್ರದ್ದು ನಂದು ಇಂಡಿಯಾಲಿರೋ ಕನೆಕ್ಷನ್ನು, ಯು ಕೆಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದ್ರಲ್ಲಿ ಒಂದು ಚಿಕ್ಕ ಸಸ್ಪೆನ್ಸ್ ಇದೆ. ಇದು ನನ್ನ ಫಸ್ಟ್ ಸಿನಿಮಾ. ನನ್ನ ಆಯ್ಕೆ ಹೇಗಾಯಿತು, ಪಣಿಧರ್ ರೇವ್ನೂರು ಅಂದ್ಬಿಟ್ಟು ಸಿನಿಮಾಟೋಗ್ರಾಫರು, ಅವ್ರಿಗೆ ನನಗೆ ಅಲ್ಲಿ ಪರಿಚಯ ಇತ್ತು ಮುಂಚೆಯಿಂದನೇ. ಅವರು ಯು ಕೆಗೆ ಬಂದಾಗ ಪರಿಚಯ ಆಗಿತ್ತು. ಅವ್ರ ಥ್ರೂ ರಾಜ್ ಪರಿಚಯ ಆದಾಗ ರಾಜ್ ಬಂದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮನ್ನ ಇಟ್ಕೊಂಡು ಮಾಡಿದ್ರೆ ವರ್ಕ್ ಆಗುತ್ತೆ, ನಿಮ್ಗೇನು ಅನಿಸುತ್ತೆ ಅಂತ ಹೇಳಿದಾಗ, ನನಗೆ ತುಂಬ ವರ್ಷದಿಂದ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇತ್ತು, ಎರಡು ಕೂಡಿ ಬಂದು ಅವಾಗ ಸ್ಟಾರ್ಟ್ ಆಯಿತು ಲಂಬೋದರನ್ ಜರ್ನಿ. ನನ್ನ ಹೆಸರು ಸುದರ್ಶನ್ ಅಂತ, ಪ್ರೊಫೆಷನಲ್ ಗಿಟಾರಿಸ್ಟು, ಸುಮಾರು ಎಲ್ಲ ಕಲಾವಿದರ ಜೊತೆ ನೋಡೋಕ್ಕೋದ್ರೆ ಸಿ ಅಶ್ವಥ್ ಅವ್ರನ್ನಾಗ್ಬೋದು, ರಾಜೀವಾನಂದ ಸ್ವಾಮಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕಾರ್ಯಕ್ರಮಕ್ಕೆ, ಈ ರೀತಿಯಾಗಿ ಒಬ್ಬ ಫ್ರೀಲ್ಯಾನ್ಸರಾಗಿ ಐ ಗೋ ಆ್ಯಸ್ ಎ ಗಿಟಾರಿಸ್ಟ್. ಸುಮಾರು 40 ವರ್ಷದಿಂದ ಈ ಫೀಲ್ಡಲ್ಲೇ ಇದ್ದೀನಿ. ಈಗ ನಿರ್ಮಾಪಕನಾಗಿ ಒಂದು ಹಂತಕ್ಕೆ ಬಂದಿದೆ, ಇದರ ಅನುಭವನೂ ಇರೋದರಿಂದ ಇದು ಶುರು ಮಾಡಬೇಕು ಅಂತ ಇದ್ದೀನಿ. ಹೋಲ್ ಆ್ಯಂಡ್ ಸೋಲ್ ಪ್ರೊಡ್ಯೂಸರಾಗಿ ಇದೇ ಮೊದಲನೇ ಸಿನಿಮಾ. ಅನುಭವ ಬಂದು ಅದೇ ಹೇಳಿದ್ನಲ್ಲ, 78ನೇ ಇಸ್ವಿನಲ್ಲೇ ಕಿಲಾಡಿ ಕಿಟ್ಟು ಅಂತ ರಜನಿಕಾಂತ್ ವಿಷ್ಣುವರ್ಧನ್ ಸಿನಿಮಾ, ಅದಕ್ಕೆ ಐ ವರ್ಕ್ ಆ್ಯಸ್ ಎ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್. ಸೊ ಆ ಸಿನಿಮಾ ಮೂಲಕ ಸಿನಿಮಾ ಅಂದರೆ ಏನು ಅನ್ನೋದು ಒಂದು ಸ್ವಲ್ಪ ವಾಸನೆ ಇರೋದರಿಂದ ಇದೊಂದು ರಿಸ್ಕ್ ಮಾಡಿದ್ದೀವಿ. ಅದೇ ಥ್ರೂ ಔಟ್ ಕಾಮಿಡಿ ಸಬ್ಜೆಕ್ಟ್ ಇದೆ. ಇವತ್ತಿನ ಜನಕ್ಕೆ ಒಂಥರ ನೀವು ಹೇಳ್ದಂಗೆ ಕಮರ್ಷಿಯಲ್ಲಾಗೂ ಬೇಕು ಅಂತಂದರೂ ಕೂಡ ತುಂಬ ಸೀರಿಯಸ್ ಆಗಿದ್ದರೂ ಕೂಡ ಜನ ಅಕ್ಸೆಪ್ಟೆನ್ಸ್ ಹೆಂಗಿದೆ ಅಂತಿಲ್ಲ. ಆದ್ದರಿಂದ ಒಂದು ನೀಟ್ ಫ್ಲೋನಲ್ಲಿ ಹೋಗೋ ಥರ ತಮಾಷೆ ಆಗಿರೋ ಸಿನಿಮಾ ಆಗಿದೆ, ಕತೆ ಆಗಿದೆ. ಅದರಿಂದ ಸ್ವಲ್ಪ ಎಲ್ಲ ಹೊಸಬ್ರು ಇದ್ದಾರೆ, ಸೊ ಅದರಿಂದ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡು ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಆ ಕಥೆಯನ್ನೆಲ್ಲನೂ ಇದು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಚೆನ್ನಾಗಿ ಸಾಗತ್ತೆ ಅನ್ನೋ ಹೋಪ್ಸ್ ಇದೆ. ಕಾಮಿಡಿ ಸಿನಿಮಾ ಹಂಗೆ ಎಷ್ಟರ ಮಟ್ಟಿಗೆ ಪರದೆ ಮೇಲೆ ಬರುತ್ತೆ ಅನ್ನೋದನ್ನು ವಿ ವಿಲ್ ಜಸ್ಟ್ ಸೀ.